ಮಕ್ಕಳ ನಾವಿವತ್ತು ಕರುಣೆಯ ಹಾದಿ ಅನ್ನುವ ಒಂದು ಪಾಠವನ್ನು ಕಲ್ತ್ಕೊಳ್ಳೋಣ. ಕರುಣೆ ಅಂದರೆ ಏನು? ನಿಮಗೆಲ್ಲ ಗೊತ್ತಿರುವಂತಹ ಹಾಗೆ ಕರುಣೆ ಅಂದರೆ ನಾವು ಬೇರೆಯವರ ಬಗ್ಗೆ ದಯೆಯನ್ನು ತೋರಿಸುವಂಥದ್ದು. ಕರ್ಣ ಯಾವುದಕ್ಕೆ ಹೆಸರುವಾಸಿಯಾಗಿದ್ದ? ಕರುಣೆಗೆ ಅಲ್ವಾ, ತ್ಯಾಗಮಯಿಯವನು. ಹಾಗಾಗಿ ಇಲ್ಲಿ ತ್ಯಾಗಮಯಿ ಯಾರು? ಕರುಣೆ ಯಾರು ತೋರಿಸಿದ್ರು? ಹಾದಿ ಅಂದರೆ ದಾರಿ. ನೋಡ್ತಾ ಹೋಗೋಣ ಅಲ್ವಾ ಈ ಪಾಠನ, ಗಮನಿಸಿ ಮಕ್ಕಳ. ಆ ಹುಡುಗ ಜನಿಸಿದ್ದು ಬಂಗಾಳದ ಕಟಕ್ನಲ್ಲಿ. ಜಾನಕಿನಾಥ್ ಬೋಸ್ ಹಾಗೂ ಪ್ರಭಾವತಿ ದೇವಿ ಅವರ 9ನೆಯ ಪುತ್ರ. ಪುತ್ರ ಅಂದರೆ ಮಗ. ಇವರ ತಂದೆ ತಾಯಿ ಯಾರು? ಜಾನಕಿನಾಥ್ ಬೋಸ್ ಹಾಗೂ ಪ್ರಭಾವತಿ ದೇವಿ. ಅವರಿಗೆ ಜನಿಸಿದಂತಹ ಎಷ್ಟನೆಯ ಮಗ? 9ನೆಯ ಮಗ. ಒಂದು ದಿನ ತಾಯಿ ಮಗನ ಕೊಠಡಿಗೆ ಬಂದಾಗ ಆಶ್ಚರ್ಯಕಾದಿತ್ತು. ಇಲ್ಲಿ ಆಶ್ಚರ್ಯಕರ ಚಿಹ್ನೆ ಇರುವಂಥದ್ದನ್ನು ಕಾಣ್ತಾ ಇದ್ದೀವಿ ಅಲ್ವಾ. ಯಾರಿಗೆ ಇಲ್ಲಿ ಆಶ್ಚರ್ಯ ಕಾದಿದೆ? ತಾಯಿ ತನ್ನ ಮಗನ ಕೊಠಡಿ ಒಂದು ರೂಮ್ಗೆ ಬಂದಾಗ ಅಲ್ಲಿ ಒಂದು ಆಶ್ಚರ್ಯ ನೋಡಿದ್ರು. ಏನದು? ಅವನ ಕಪಾಟಿನಿಂದ ಇರುವೆಗಳು ಸಾಲು ಸಾಲಾಗಿ ಹರಿದು ಬರುತ್ತಿದ್ದವು. ಕಪಾಟನ್ನು ತೆರೆದು ನೋಡಿದಾಗ ಪುಸ್ತಕಗಳ ನಡುವೆ ರೊಟ್ಟಿಗಳಿದ್ದವು. ಅವನ್ನು ಅಲ್ಲಿ ಮುಚ್ಚಿಡುವ ಅಗತ್ಯ ಏನಿತ್ತು? ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆ. ತಾಯಿ ಬಂದು ನೋಡಿದಾಗ ತನ್ನ ಮಗನ ಕೊಠಡಿಯಲ್ಲಿ ಏನಾಗಿರುತ್ತೆ? ಪುಸ್ತಕಗಳ ಮಧ್ಯೆ ಒಂದು ರೊಟ್ಟಿ ಇರುತ್ತೆ. ಆಗ ತಾಯಿಗೆ ಆಶ್ಚರ್ಯ ಆಗುತ್ತೆ, ರೊಟ್ಟಿ ತಿನ್ನುವಂತಹ ಆಹಾರ ಪದಾರ್ಥ, ಇದನ್ನ ಯಾಕೆ ಪುಸ್ತಕಗಳ ಮಧ್ಯೆ ಇಟ್ಟಿರೋದು ಅಂತ ತಾಯಿಗೆ ಆಶ್ಚರ್ಯ ಆಗುತ್ತೆ ಎಂದು ತಾಯಿ ಯೋಚಿಸಿದಳು. ಆಲೋಚನೆ ಮಾಡ್ತಾ ಇದ್ದಾಳೆ ತಾಯಿ. ಯಾರು ತಾಯಿ? ಪ್ರಭಾವತಿ ದೇವಿಯವರು ಯೋಚನೆ ಮಾಡ್ತಾ ಇದ್ದಾರೆ, ಯಾಕೆ ಇಲ್ಲಿ ಬುಕ್ಕುಗಳ ಮಧ್ಯದಲ್ಲಿ, ಪುಸ್ತಕಗಳ ಮಧ್ಯದಲ್ಲಿ ರೊಟ್ಟಿ ಇದೆಯಲ್ಲ, ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಮಗ ಬಂದ ಮೇಲೆ ಕೇಳಿದರಾಯಿತು ಅಂದುಕೊಂಡಳು. ತನ್ನ ಮಗ ಬಂದಾಗ ಯಾಕೆ ಇಲ್ಲಿ ಬುಕ್ಕುಗಳ ಮಧ್ಯದಲ್ಲಿ, ಪುಸ್ತಕಗಳ ಮಧ್ಯದಲ್ಲಿ ರೊಟ್ಟಿ ಇದೆ ಅಂತ ಕೇಳೋಣ ಅಂತ ತಾಯಿ ಪ್ರಭಾವತಿ ಅಂದ್ಕೊಂಡು ಸುಮ್ಮನೆ ಆದರು. ಶಾಲೆಯಿಂದ ಬಂದ ಮೇಲೆ ಮಗನನ್ನು ಕೇಳಿದಳು. ಮಗ ಇಲ್ಲಿ ಶಾಲೆಗೆ ಹೋಗಿದ್ದಾನೆ. ಸ್ಕೂಲ್ಗೆ ಹೋಗಿ ಬಂದಮೇಲೆ ಕೇಳ್ತಾರೆ ತಾಯಿ, ಮಗು ನೀನು ರೊಟ್ಟಿಗಳನ್ನು ಕಪಾಟಿನಲ್ಲಿ ಏಕೆ ಮುಚ್ಚಿಟ್ಟಿದ್ದೆ? ಅಮ್ಮ ಪ್ರಶ್ನೆ ಮಾಡ್ತಾ ಇದ್ದಾರೆ ಮಗನ್ನ, ಯಾಕೆ ನೀನು ಬೀರು ತೆಗೆದ ತಕ್ಷಣ ಅಲ್ಲಿ ಏನಿತ್ತು? ಪುಸ್ತಕಗಳ ಮಧ್ಯೆ ರೊಟ್ಟಿ ಇತ್ತು, ಯಾಕೆ ಅಲ್ಲಿ ಮುಚ್ಚಿಟ್ಟಿದ್ದಿ? ಆಗ ಮಗ ಅಳುತ್ತಾ, ಅಮ್ಮ ಇನ್ನೂ ಆ ರೊಟ್ಟಿಗಳ ಅಗತ್ಯವಿಲ್ಲ, ತೆಗೆದು ಎಸೆದು ಬಿಡು ಎಂದು ಹೇಳಿದನು. ಮಗ ಅಳುತ್ತಿರುವುದನ್ನು ಕಂಡು ತಾಯಿಯ ಮನಸ್ಸು ಮರುಗಿತು. ಅಯ್ಯೋ ಪಾಪ, ಯಾಕೆ ಮಗು ಅಳ್ತಾ ಇದೆ? ನಾನು ಕೇಳಿದ್ದು ಯಾಕೆ ಪುಸ್ತಕಗಳ ಮಧ್ಯೆ ರೊಟ್ಟಿ ಇತ್ತು ಅಂತ ಕೇಳಿದೆ, ಮಗು ಅಳ್ತಾ ಇದೆಯಲ್ಲ ಯಾಕೆ ಅಂತ ತಾಯಿ ಮನಸ್ಸು ಕರಗೋಯಿತು. ಯಾಕೆ ಅಂತ ಗೊತ್ತಿಲ್ಲ, ಮಗು ಏಕೆ ಅಳುತ್ತಿರುವೆ ಎಂದು ಕೇಳಿದರು. ಆಗ ಮಗ, ಅಮ್ಮ ಪ್ರತಿದಿನ ನನ್ನ ಊಟದಿಂದ ರೊಟ್ಟಿ ತೆಗೆದಿಟ್ಟು ಒಬ್ಬ ಭಿಕ್ಷುಕಿಗೆ ಕೊಡುತ್ತಿದೆ, ಆದರೆ 2 ದಿನಗಳಿಂದ ಆ ಜಾಗದಲ್ಲಿ ಅವಳು ಕಾಣಿಸಲಿಲ್ಲ, ಇನ್ನು ಕಾಣಿಸುವ ಯಾವ ಲಕ್ಷಣವೂ ಇಲ್ಲ ಎಂದು ಹೇಳುವಾಗ ಅವನ ಗಂಟಲು ಕಟ್ಟಿತ್ತು. ಮಗನ ಮಾತನ್ನು ಕೇಳಿದ ತಾಯಿಯ ಹೃದಯ ತುಂಬಿ ಬಂತು. ಬಡವರ ಕಷ್ಟಕ್ಕೆ ಸ್ಪಂದಿಸುವ ನಿನ್ನಂತಹ ಕರುಣಾಮಯಿ ಮಗನನ್ನು ಪಡೆದ ನಾನೇ ಧನ್ಯ ಎಂದುಕೊಂಡು ಸಂತೋಷಪಟ್ಟಳು. ಯಾಕೆ ಮಗು ಪುಸ್ತಕಗಳ ಕಪಾಟಿನಲ್ಲಿಡ್ತಾ ಇದ್ದಿದ್ದು ಅನ್ನೋದು ತಾಯಿಗೆ ಅರಿವಾಯಿತು. ಯಾಕೆಂದರೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಬ್ಬ ಮುದುಕಿ ವಯಸ್ಸಾದಂತಹ ಅಜ್ಜಿಗೆ ಇವನೇನು ಮಾಡ್ತಾ ಇದ್ದ, ರೊಟ್ಟಿಗಳನ್ನು ಕೊಡ್ತಾ ಇದ್ದ. ಅವಳು 2 ದಿನದಿಂದ ಆ ಜಾಗದಲ್ಲಿ ಕಾಣಿಸ್ತಿಲ್ಲ ಅಂದರೆ ವಯಸ್ಸಾಗಿತ್ತು, ಅದರಿಂದ ಬದುಕಿರುವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ, ಹಾಗಾಗಿ ಇನ್ನಾದರೂ ಅವಶ್ಯಕತೆ ಇಲ್ಲ ಅಂತ ಮಗ ಹೇಳ್ದ. ಆಗ ನಾನು ಪುಸ್ತಕಗಳ ಮಧ್ಯದಲ್ಲಿ ಇಟ್ಟಿದ್ದು ತಪ್ಪು ಅಂತ ನಾನು ಅಂದ್ಕೊಂಡೆ, ಆದರೆ ನನ್ನ ಮಗ ಇಟ್ಟಿರುವಂತಹ ಉದ್ದೇಶ ಏನು ಅಂತ ಗೊತ್ತಾದಾಗ ತಾಯಿಗೆ ಬಹಳ ಸಂತೋಷ ಆಯಿತು. ಬೇರೆಯವರ ಕಷ್ಟಗಳಿಗೆ ಸ್ಪಂದಿಸುವಂತಹ ನನ್ನ ಮಗ ಎಂತಹ ಹೃದಯವಂತ, ಅಂತಹ ಮಗನನ್ನು ಪಡೆದಂತಹ ನಾನೇ ಧನ್ಯಳು ಅನ್ನೋದು ಅವಳಿಗೆ ಅರ್ಥ ಆಯಿತು. ಆಗ ಸಂತೋಷದಿಂದ ತಾಯಿ ಏನು ಮಾಡ್ತಾರೆ, ನಿನ್ನಂತಹ ಮಗನನ್ನು ಪಡೆದ ನಾನೇ ಧನ್ಯ ಎಂದುಕೊಂಡು ಸಂತೋಷಪಟ್ಟು ಕೀರ್ತಿವಂತನಾಗಿ ಬಾಳು ಎಂದು ಮನಸಾರೆ ಹರಸಿದಳು. ಅಂದರೆ ಕೀರ್ತಿವಂತ ಅಂದರೆ ಹೆಸರುವಾಸಿಯಾಗುವ ರೀತಿಯಲ್ಲಿ ನೀನು ಜೀವನ ನಡೆಸಪ್ಪ ಅಂತ
ತಾಯಿ ಏನು ಮಾಡಿದ್ಲು ಹರಸಿದಳು ಆಶೀರ್ವಾದ ಮಾಡಿದ್ಲು ಅದೇ ಬಾಲಕ ಮುಂದೆ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದರು ಬ್ರಿಟಿಷರ ಕೈಯಲ್ಲಿ ಸಿಲುಕಿದ ಭಾರತ ಮಾತೆಯ ಪರಿಸ್ಥಿತಿಯನ್ನು ಕಂಡು ಅವರ ಹೃದಯ ಮರುಗಿತು ಶತ್ರುವನ್ನು ಸದೆಬಡಿಯಲು ಕ್ರಾಂತಿಯ ಮಾರ್ಗವನ್ನು ಅನುಸರಿಸಿದರು ಹೂವಿನಂತೆ ಮೃದುವಾದ ಅವರ ಮನಸ್ಸು ವಜ್ರದಂತೆ ಕಠಿಣವಾಗಲು ಬಲ್ಲದು ಎಂಬುದನ್ನು ಸಾಧಿಸಿ ತೋರಿಸಿದರು ವಿದೇಶದಲ್ಲಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಸೈನ್ಯ ಕಟ್ಟಿದರು ಅವರೇ ನಮ್ಮ ಧೀರನಾಯಕ ಸುಭಾಷ್ ಚಂದ್ರ ಬೋಸ್ ನೋಡಿದ್ರ ಅಷ್ಟು ಮೃದುವಾದಂತಹ ಮನಸ್ಸು ಭಾರತ ಮಾತೆಯ ವಿಷಯದಲ್ಲಿ ಸ್ವಾತಂತ್ರ್ಯವನ್ನು ಪಡೆಯೋದಕ್ಕೋಸ್ಕರ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದಂತಹ ಮಹಾಪುರುಷರು ಇವರು ಹಾಗಾಗಿ ಧೀರನಾಯಕ ಸುಭಾಷ್ ಚಂದ್ರ ಬೋಸ್ ರವರ ಬಗ್ಗೆ ಇನ್ನೂ ಅನೇಕ ಕಥೆಗಳನ್ನು ತಿಳಿದುಕೊಂಡು ಅವರ ಸಾಹಸ ಮಾರ್ಗವನ್ನು ಅನುಸರಿಸಬೇಕು ಹಾಗಾಗಿ ಶತ್ರುವನ್ನು ಸದೆಬಡಿಯಲು ಕ್ರಾಂತಿಯ ಮಾರ್ಗವನ್ನು ಅನುಸರಿಸಿದವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಸೈನ್ಯ ಕಟ್ಟಿದವರು ನಮ್ಮ ಧೀರನಾಯಕ ಸುಭಾಷ್ ಚಂದ್ರ ಬೋಸ್ರವರ ಕರುಣೆಯ ಹಾದಿ ಅನ್ನುವ ಪಾಠದ ಮೂಲಕ ನಿಮಗೆ ಅವರ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಈ ಪಾಠವನ್ನು ಓದಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳ ಹಾಗೆ ನೀವು ಸಹ ದೇಶದ ಒಂದು ತ್ಯಾಗಕ್ಕೋಸ್ಕರ ಸಿದ್ಧರಾಗಿರಬೇಕು ನೀವು ಅಂತಹ ಪ್ರಜೆಯಾಗಬೇಕು ಅನ್ನುವುದು ಇದರ ಆಶಯ ಆಗಿದೆ ಹಾಗಾಗಿ ಈ ಪಾಠದಿಂದ ನೀವು ಆಲಿಸುವುದನ್ನು ಕಲ್ತ್ಕೋಬೇಕು ಪ್ರತಿಯೊಂದು ವಿಚಾರವನ್ನು ಕೇಳಿಸ್ಕೊಂಡು ಅರ್ಥ ಮಾಡಿಕೊಳ್ಬೇಕು ಕಪಾಟು ಅಂದರೆ ಬೀರು ಅಲಮಾರು ಅದನ್ನು ನಾವು ಕಪಾಟು ಅಂತ ಕರಿತೀವಿ ಅಲ್ವಾ ಹಾಗಾಗಿ ಮರುಗು ಅಂದರೆ ಮನಸ್ಸು ಕರಗೋದು ಅಂದರೆ ಗಟ್ಟಿಯಾದಂತಹ ಮಂಜುಗೆಡ್ಡೆ ಏನಾಗುತ್ತೆ ಅದು ಹೊರಗಡೆ ತೆಗೆದಾಗ ಬಿಸಿಲಲ್ಲಿಟ್ಟಾಗ ಏನಾಗುತ್ತೆ ನೀರಾಗಿ ಕರಗೋಗುತ್ತೆ ಅಲ್ವಾ ಹಾಗೆ ಮನಸ್ಸು ಸಹ ಮೃದುವಾಗಿರುತ್ತೆ ಆದರೆ ಕಷ್ಟದ ಪರಿಸ್ಥಿತಿಯಲ್ಲಿ ಇವರು ಏನು ಮಾಡಿದ್ರು ಕ್ರಾಂತಿಯ ಮಾರ್ಗ ಅಷ್ಟು ಮೃದುವಾದಂತಹ ಮನಸ್ಸು ಸಹ ಕ್ರಾಂತಿಯ ಮಾರ್ಗವಾಗಿ ಮೃದುವಾದಂತಹ ಮನಸ್ಸು ವಜ್ರ ಅಂದರೆ ಬಹಳ ಕಠಿಣವಾದಂಥದ್ದು ಆ ರೀತಿಯಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿದವರು ನಮ್ಮ ಧೀರನಾಯಕ ಸುಭಾಷ್ ಚಂದ್ರ ಬೋಸ್ ಅನ್ನೋದು ನಮಗೆ ಗೊತ್ತಾಗುತ್ತೆ ಓಕೆ ಥ್ಯಾಂಕ್ ಯು